ರಾಜ್ಯ ಮೈತ್ರಿ ಸರ್ಕಾರ ಶೇಕಡ 10 ಸರ್ಕಾರ ಅಲ್ಲ, ಶೇಕಡ 20 ಸರ್ಕಾರ. ರಾಜ್ಮಹಲ್ ಹೋಟೆಲ್ನಲ್ಲಿ ಐಟಿ ರೈಡ್ ವೇಳೆ 1.75 ಕೋಟಿ ಸಿಕ್ಕಿದೆ. ಈ ಹಣವನ್ನು ಸಚಿವ ಕೃಷ್ಣ ಬೈರೇಗೌಡರಿಗೆ ತಲುಪಿಸಲು ಸಂಗ್ರಹಿಸಿದ್ದಾಗಿ ಹೇಳಿದ್ದಾರೆ. ಹಾಗಾಗಿ ಕೃಷ್ಣ ಬೈರೇಗೌಡರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ರೀತಿ ಕಮಿಷನ್ ದಂಧೆಯಲ್ಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ತಲಾ ಶೇಕಡ 10% ಪಡೆಯುತ್ತಿರುವ ಆರೋಪವಿದೆ ಎಂದು ಹೇಳಿದರು. ಮುಂದಿನ ತಿಂಗಳು ಮಾನ್ಯ ತಾಟೆಕ್ ಪಾರ್ಕ್ ಬಳಿಯ ಬರ್ಡ್ಸ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಪಕ್ಷಿಗಳ ನೆಮ್ಮದಿಯ ಜೀವನಕ್ಕೂ ಅಡ್ಡಿ ಮಾಡಲು ಕಾಂಗ್ರೆಸ್ಸಿಗರು ಮುಂದಾಗಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗ ಹೇಗೆ ಅನುಮತಿ ನೀಡಿತು? 50,000 ರೂಪಾಯಿಗಿಂತ ಹೆಚ್ಚು ಹಣ ಸಾಗಣೆ ಮಾಡಿದರೆ ಕ್ರಮ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿತ್ತು. ಈಗ 2 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಸಿಕ್ಕಿರುವ ಕಾರಣ ಕೃಷ್ಣ ಬೈರೇಗೌಡರ ಮೇಲೆ ಕ್ರಮ ಜರುಗಿಸುವಂತೆ ಚುನಾವಣಾ ಆಯೋಗವನ್ನು ಒತ್ತಾಯಿಸುತ್ತಿದ್ದೇವೆ. ಇಂದು ಸಂಜೆ ಚುನಾವಣಾ ಆಯೋಗಕ್ಕೂ ದೂರು ಸಲ್ಲಿಸುತ್ತೇವೆಂದು ರವಿಕುಮಾರ್ ತಿಳಿಸಿದರು. ಪುಟ್ರನ್ ಶೆಟ್ಟಿ ಅವರ ಬಗ್ಗೆ ಆಯ್ತು, ಈಗ ಕೃಷ್ಣ ಬೈರೇಗೌಡರು, ಹಿಂಗೆ ಸರಮಾಲೆಗಳಿದಾವೆ, ಹೊರಗಡೆ ಸಿಗ್ತಾ ಇಲ್ಲ ಅಷ್ಟೇ, ಲೂಟಿ ಲೂಟಿ ನಡೀತಾ ಇದೆ. ಅಧಿಕಾರಿಗಳ ಮನೆ ಮೇಲೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೋಟಿ ಕೋಟಿ ಗಟ್ಟಲೆ ಸಿಕ್ತು. ಸಿದ್ದರಾಮಯ್ಯ ಅವರೇ, ನಿಮ್ಮ 56 ಇಂಚಿನ ಅಗಲದ ಎದೆ ಎಲ್ಲೋಯ್ತು? ಕೃಷ್ಣ ಬೈರೇಗೌಡರ ರಾಜೀನಾಮೆ ಕೊಡಕ್ ಹೇಳ್ತೀರಾ ಸಿದ್ದರಾಮಯ್ಯ ಅವರೇ? ದಿನೇಶ್ ಗುಂಡೂರಾವ್ ಮಾತೆತ್ತಿದ್ರೆ ಮೋದಿ ಅವರ ಬಗ್ಗೆ ಟೀಕೆ ಮಾಡ್ತಾರೆ. ಹಾಗಾಗಿ ನಿಮ್ಮ ಲೂಟ್ ಕಿ ಬಾತ್ ಬಗ್ಗೆ ಏನು ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಕಮಿಷನ್ ಬಗ್ಗೆ, ಇದ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಿ ನೀವು, ಮತ್ತು ಕೂಡಲೇ ಚುನಾವಣಾ ಕಮಿಷನ್ ಇದ್ರೊಳಗೆ ಮಧ್ಯಪ್ರವೇಶ ಮಾಡಬೇಕು, ಕೂಡಲೇ ಅವ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನೀವು ಈ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರಿ, ಈಗ ಕೆಳಗಡೆ ಇಟ್ ಈಸ್ ನಾಟ್ ದಿ ಅಫಿಷಿಯಲ್ ಕಾಪಿ ಆಫ್ ದಿ ಕಾಂಗ್ರೆಸ್ ಅಂತ ಹೇಳಿದ್ರಿ. ನಾಚಿಕೆ ಆಗಲ್ಲ ನಿಮಗೆ? ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೀವು ಇದನ್ನ ಹೇಳ್ತಾ ಇದ್ದೀರಿ, ನೀವೇ ರಿಲೀಸ್ ಮಾಡಿದ್ದೀರಿ. ನಾವು ವಿಜ್ಞಾನ, ಕಲೆ ಮತ್ತು ವಾಣಿಜ್ಯ ವಿಷಯಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಪ್ರಕೃತಿ ಪುಸ್ತಕವನ್ನು ಓದಬೇಕು. ಪ್ರಕೃತಿಯೊಂದಿಗೆ ಬೆರೆಯಬೇಕು, ನಡೆಯಬೇಕು ಮತ್ತು ಅದರಿಂದ ಕಲಿಯಬೇಕು ಮತ್ತು ಜ್ಞಾನವನ್ನು ವಿಶ್ವದರ್ಜೆಯಾಗುವಂತೆ ಮಾಡಬೇಕು ಎಂದು CFTRI ಮಾಜಿ ನಿರ್ದೇಶಕ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ವಿ ಪ್ರಕಾಶ್ ಹೇಳಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ವಿಶ್ವವಿದ್ಯಾಲಯದ 37ನೇ ಘಟಿಕೋತ್ಸವದಲ್ಲಿ ಮಾತನಾಡಿದ ಅವರು, ಜಾಗತಿಕ ತಾಪಮಾನದ ಬಗೆಗಿನ ಮಾತುಕತೆ, ವಾತಾವರಣದ ಮೇಲೆ ಆದ ಪರಿಣಾಮ, ಹವಾಮಾನ, ಕೃಷಿ ಭೂಮಿಯ ನೀರಿನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸವಕಳಿ, ಅತಿಯಾದ ಮಾಲಿನ್ಯ ಮತ್ತು ಬ್ರಹ್ಮಾಂಡದಲ್ಲಿನ ಓಜೋನ್ ವಲಯದಲ್ಲಿ ರಂಧ್ರವಾಗಿರುವುದು ಚರ್ಚೆಯ ವಿಷಯಗಳಾಗಿವೆ. ಯಾಕಂದರೆ ನಾವು ಪ್ರಕೃತಿಯನ್ನು ಮಿತಿಮೀರಿ ಉಪಯೋಗಿಸುತ್ತಿದ್ದೇವೆ, ಆದರೆ ಜೀವನ ಶೈಲಿ ವ್ಯವಸ್ಥಿತವಾಗಿ ಸಂಘಟಿತವಾಗಿದೆ ಮತ್ತು ಚಟುವಟಿಕೆಗಳು ಸಿಕ್ಕಿಬಿದ್ದಿವೆ ಮತ್ತು ಆದ್ದರಿಂದ ತಪ್ಪಿಸಿಕೊಳ್ಳುವ ಅಗತ್ಯವಿಲ್ಲ ಎಂದರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೀಡುಮಾಮಿಡಿ ಮಹಾಸಂಸ್ಥಾನ ಮಠದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ, ಬೀದರ್ ಜಿಲ್ಲೆಯ ಚಿದಂಬರ ಆಶ್ರಮದ ಶಿವಕುಮಾರ ಮಹಾಸ್ವಾಮೀಜಿ ಹಾಗೂ ಪಂಡಿತ ವೀರಭದ್ರಪ್ಪ ಗಾದಗೆ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಕುಲಪತಿ ಪ್ರೊಫೆಸರ್ ಎಸ್ಆರ್ ನಿರಂಜನ್ ಮಾತನಾಡಿದರು. ವಿಶ್ವವಿದ್ಯಾಲಯದ ಕುಲಸಚಿವ ಪ್ರೊಫೆಸರ್ ಸಿ ಸೋಮಶೇಖರ್, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಡಿಎಂ ಮದ್ರಿ, ಹಣಕಾಸು ಅಧಿಕಾರಿ ಪ್ರೊಫೆಸರ್ ಲಕ್ಷ್ಮಣ್ ರಾಜನಾಳ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. 37ನೇ ವಾರ್ಷಿಕ ಘಟಿಕೋತ್ಸವ ಭಾಷಣ ಮಾಡಲು ಕರ್ನಾಟಕ ರಾಜ್ಯದ ಕನಕದತ್ತ ರಾಜ್ಯಪಾಲರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಿಂದ ಅನುಮೋದನೆಗೊಂಡ ಸುಪ್ರಸಿದ್ಧ ಆಹಾರ ಮತ್ತು ತಂತ್ರಜ್ಞಾನ ವಿಜ್ಞಾನಿಗಳು ಮತ್ತು ದಕ್ಷ ಆಡಳಿತಗಾರರಾಗಿರುವ ಡಾಕ್ಟರ್ ವಿ ಪ್ರಕಾಶ್ ಅವರನ್ನ ಗೌರವಪೂರ್ವಕವಾಗಿ ಈ ಘಟಿಕೋತ್ಸವಕ್ಕೆ ಸ್ವಾಗತಿಸುತ್ತೇನೆ. ಇವರು ಮಾಡುವ ಘಟಿಕೋತ್ಸವ ಭಾಷಣದಿಂದ ಯುವಕರು ಪ್ರಭಾವಿತರಾಗಿ ಅದು ಅವರ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗಲಿದೆ ಎಂದು ನಾನು ಭಾವಿಸುತ್ತೇನೆ. 37ನೇ ವಾರ್ಷಿಕ ಘಟಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಗಣಕರತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯ ಕುಲಾಧಿಪತಿಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳಿಗೆ ಅನುಮೋದಿತ ಬಂದಿರುವ ಪೂಜ್ಯ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ನಿರ್ಮಾಮಿ ಮಹಾಸಂಸ್ಥಾನ ಮಠ ಮಾನವ ಧರ್ಮ ಪೀಠ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರನ್ನ ಈ ಘಟಿಕೋತ್ಸವಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಚಿದಂಬರ ಆಶ್ರಮ ಶ್ರೀ ಸಿದ್ದಾರೂಢ ಮಠ ಬೀದರ್ ಇವರನ್ನು ಸಹ
ಈ 37ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ನಾನು ಸುಸ್ವಾಗತವನ್ನ ಬಯಸುತ್ತೇನೆ. ಮತ್ತು ಪಂಡಿತ ವೀರಭದ್ರಪ್ಪ ಗಾರ್ಗಿ ಸಂಗೀತ ವಿದ್ವಾಂಸರು ವೀರರು ಇವರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಘಟಿಕೋತ್ಸವ ಸಮಾರಂಭಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಶ್ವವಿದ್ಯಾಲಯದ ಪರವಾಗಿ ಖಾಸಗಿ ಹೋಟೆಲ್ವೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹ ವಸ್ತುಗಳು ಸುಟ್ಟು ಕರಕಲಾಗಿವೆ. ಘಟನೆ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ನಡೆದಿದೆ. ಹೋಟೆಲ್ನಲ್ಲೋ 2-3 ಗಂಟೆಗಳ ಕಾಲ ಭೀಕರವಾಗಿ ಅಗ್ನಿ ಆವರಿಸಿದ ಪರಿಣಾಮ ರೂಮ್ನಲ್ಲಿರುವ ವಸ್ತುಗಳು ಸುಟ್ಟು ಕರಕಲಾಗಿವೆ. ಸುತ್ತಲೂ ಬೆಂಕಿ ಕಿಡಿಗೇಡಿಗಳ ದಟ್ಟಣೆಯಿಂದ ಕೆಲಕಾಲ ಹೋಟೆಲ್ ಸಿಬ್ಬಂದಿ ಆತಂಕದಲ್ಲಿದ್ದರು. ಸ್ಥಳಕ್ಕೆ 2 ಅಗ್ನಿಶಾಮಕ ದಳದ ವಾಹನ ಆಗಮಿಸಿ ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಈ ಸೇರಿದಂತೆ ಈ ಅವಘಡವು ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದೆ ಎಂದು ಸಿಬ್ಬಂದಿ ಹೇಳಿದ್ದಾರೆ. ಹೋಟೆಲ್ನಲ್ಲಿ ಕೆಲ ಹೊತ್ತು ವಿದ್ಯುತ್ ಸ್ಥಗಿತಗೊಳಿಸಲಾಗಿದೆ. ಘಟನಾ ಸ್ಥಳಕ್ಕೆ ಉಪನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಈ ಸಂಬಂಧ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಗುಂಡೇನಟ್ಟಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಮಾನಸಿಕವಾಗಿ ಅಸ್ವಸ್ಥಗೊಂಡ ಅನಾಮಧೇಯ ವ್ಯಕ್ತಿ ಪ್ರತ್ಯಕ್ಷನಾಗಿದ್ದಾನೆ. ಈತನನ್ನ ಸ್ಥಳೀಯರು ಮಾತನಾಡಿಸಿದಾಗ ಈತ ಹಿಂದಿ ಭಾಷೆ ಬಲ್ಲವನಾಗಿದ್ದು ಮಾನಸಿಕ ಅಸ್ವಸ್ಥನಾಗ್ತಾನೆ. ಈತನ ಊರು ಅಥವಾ ಹೆಸರು ವಿಚಾರಿಸಿದರೆ ಈತ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಇದನ್ನ ಗಮನಿಸಿದ ಸ್ಥಳೀಯ ನಿವಾಸಿ ಹಾಗೂ ಕರವೇ ಖಾನಾಪುರ ತಾಲೂಕಿನ ಉಪಾಧ್ಯಕ್ಷರಾದ ವಿಠಲ್ ಹಿಂಡಲಗೇರ್ಕರ್ ಇನ್ನುಳಿದ ಪದಾಧಿಕಾರಿಗಳಿಗೆ ವಿಷಯ ತಿಳಿಸಿ ಮಾನಸಿಕವಾಗಿ ಅಸ್ವಸ್ಥ ಅನಾಮಧೇಯ ವ್ಯಕ್ತಿಯನ್ನ ಖಾನಾಪುರದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ನೆರವಿನೊಂದಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ ಅವರನ್ನ ಮುಂದಿನ ಕ್ರಮಕ್ಕಾಗಿ ಜಿಲ್ಲಾಸ್ಪತ್ರೆಗೆ ಆಂಬ್ಯುಲೆನ್ಸ್ ವಾಹನದಲ್ಲಿ ಕಳುಹಿಸಲಾಗಿದೆ. ಕರವೇ ಕಾರ್ಯಕರ್ತರ ಈ ಕಾರ್ಯವು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಸಂದರ್ಭದಲ್ಲಿ ಕರವೇಯ ಪ್ರಧಾನ ಕಾರ್ಯದರ್ಶಿ ದಶರಥ್ ಬನೋಶಿ, ಉಪಾಧ್ಯಕ್ಷರಾದ ವಿಠಲ್ ಹಿಂಡಲ್ಗೇರ್ಕರ್, ತಾಲೂಕು ಸಂಚಾಲಕರಾದ ರವಿ ಮಾದಿಗರ್, ಶ್ರೀಕಾಂತ್ ಪಾಟೀಲ್, ತಮ್ಮಣ್ಣ ಗವನಾಳಿ, ಮಡಿವಾಳಿ ಪಾಟೀಲ್ ಮತ್ತು ಧಾರವಾಡ ಜಿಲ್ಲಾ ಸಂಚಾಲಕರಾದ ಪ್ರಭು ಮುಂತಾದವರು ಉಪಸ್ಥಿತರಿದ್ದರು.